Hello friends, welcome to Smile Talk Paramedical Official Channel. Friends, GNM Nursing matte Paramedical Board vatiyinda ella yarella application hakidare anta vidyarthigalige so applications galanna verification martta idare andre neevu upload madiruvanta dakhalatigalu correct adavo illo aamele neevu hakiruvanta informations correct ide illo so ellavannu kuda check martta idare sadyakke so check maadi approved anta message kuda kalustta idare one by one kalustta idare jothege ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ರಿಜೆಕ್ಟ್ ಮೆಸೇಜನ್ನು ಕೂಡ ನಿಮ್ಗೆ ಕಳಿಸ್ತಾ ಇದ್ದಾರೆ. ರಿಜೆಕ್ಟ್ ಹೆಂಗಾಗಿರುತ್ತೆ, ನೀವು ಅದರ ಇದರಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಒಳಗಡೆ ಬಿ ಯು ಸೈ ಮಾಡಿಸಿರೋದಿಲ್ಲ, ಅಂಥ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ ಅದರಲ್ಲಿ. ಆಮೇಲೆ ಡೇಟ್ ಎಕ್ಸ್ಪೈರ್ ಆಗಿರುತ್ತೆ, ಇದರದ್ದು ಕಾಸ್ಟ್ ಇನ್ಕಮ್ದು. ಸೊ ಅಂಥ ಒಂದು ಇದನ್ನುಗಳನ್ನು ಡೀಟೇಲ್ಸ್ಗಳನ್ನು ನೋಡಿಕೊಂಡು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಇವರ ಕೌನ್ಸಿಲಿಂಗ್ 2022 ಹ್ಯಾಸ್ ಬೀನ್ ರಿಜೆಕ್ಟೆಡ್ ಅಪ್ಲಿಕೇಶನ್ ನಂಬರ್ ಅಂತ. ಸೊ ಇದಕ್ಕೆ ಏನು ಮಾಡಬೇಕು, ಈ ಥರ ರಿಜೆಕ್ಟ್ ಅಂತ ಮೆಸೇಜ್ ಬಂದರೆ ನೀವು ಮತ್ತೆ ಲಾಗಿನ್ ಮಾಡಬೇಕು, ವೆಬ್ಸೈಟಿಗೆ ಹೋಗಬೇಕು, ಲಾಗಿನ್ ಮಾಡಬೇಕು. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ಲಾಗಿನ್ ಮಾಡಿ ಮತ್ತೆ ನೀವು ರೀ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಳಗಡೆ ಹೇಳಿದ್ದಾರೆ ಇಲ್ಲಿ ಲಾಗಿನ್ ಟು ವೇವ್ ಆ್ಯಂಡ್ ಎಡಿಟ್ ಯುವರ್ ಅಪ್ಲಿಕೇಶನ್ ನಂಬರ್. ಸೊ ನೀವು ಅದನ್ನು ಲಾಗಿನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎದಕ್ಕೆ ರಿಜೆಕ್ಟ್ ಆಗಿದೆ ಅಂತ. ಅಲ್ಲಿ ಕೆಂಪದಾಗಿ ತೋರಿಸುತ್ತೆ, ಅದನ್ನು ಕೂಡ ನಿಮಗೆ ಲೈವಲ್ಲೇ ತೋರಿಸ್ತೇನೆ. ನಾಳೆಗೆ ಏನು ಲಾಗಿನ್ ಮಾಡಿ ನಿಮ್ಮ ಕಂಪ್ಯೂಟರ್ದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಅದು ತೋರಿಸುತ್ತೆ ಅಂತ. ಬಟ್ ನೀವು ಲಾಗಿನ್ ಮಾಡಿ ಮತ್ತು ಇನ್ಫಾರ್ಮೇಷನ್ ನೋಡಿಕೊಂಡು ಎದೇ ಸಲ ರಿಜೆಕ್ಟ್ ಆಗಿದೆ ಅನ್ನೋದ್ರಲ್ಲಿ ತೋರಿಸುತ್ತಾರೆ ಮಾರ್ಕ್ ಒಳಗಡೆ, ಅದನ್ನ ನೋಡಿಕೊಂಡು ಮತ್ತೆ ರೀ ಅಪ್ಲೋಡ್ ಮಾಡಿ. ಸೊ ಸ್ಪೆಷಲಿ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಇನ್ಕಮ್ ಅವುಗಳಿಂದನೇ ಭಾಳ ರಿಜೆಕ್ಟ್ ಆಗೋದು ವಿದ್ಯಾರ್ಥಿಗಳದ್ದು. ಮತ್ತು ಏನಾಗಿರುತ್ತೆ ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಬ್ಲರ್ಡ್ ಆಗಿರುತ್ತೆ, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಬ್ಲರ್ಡ್ ಆಗಿರುತ್ತೆ, ಅದು ಕ್ಲಿಯರ್ ಆಗಿರೋದಿಲ್ಲ. ಆ ಥರ ಇದ್ದಾಗ ಕೂಡ ನೀವೇನು ಮಾಡಬೇಕಾಗತ್ತೆ, ಮತ್ತೊಂದು ಸಲ ರೀ ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನು ಕ್ಲೀನಾಗಿ ನೀಟಾಗಿ ಏನು ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಂಥ ರೀಸನಿಂದ ಏನಾಗುತ್ತೆ, ರಿಜೆಕ್ಟ್ ಅಂತ ಮೆಸೇಜ್ ಬರುತ್ತೆ ಹೊರತು. ಮತ್ತು ಈಗ ಸ್ಪೆಲ್ಲಿಂಗ್ ಅದು ಏನಾದ್ರು ಮಿಸ್ಟೇಕ್ ಇರುತ್ತೆ ಅಥವಾ ಮಿಸ್ಮ್ಯಾಚ್ ಆಗಿರುತ್ತೆ ಅಂಥವ್ರು ರಿಜೆಕ್ಟ್ ಮಾಡ್ತಾರೆ, ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ, ಎಡಿಟ್ ಮಾಡಲಿಕ್ಕೆ ಬರುತ್ತೆ. ಸೊ ವಿದ್ಯಾರ್ಥಿಗಳು ಬಂದರೆ ಭಯ ಪಡುವಂಥ ಅವಶ್ಯಕತೆಯೂ ಇಲ್ಲ. ಜಸ್ಟ್ ನೀವೇನು ಮಾಡಿ ವೆಬ್ಸೈಟಿಗೆ ಹೋಗ್ರಿ, ಲಾಗಿನ್ ಮಾಡಿ, ಅಲ್ಲಿ ರಿಜೆಕ್ಟ್ ಅಂತ ಬಂದರೆ ಅಷ್ಟೇ ಲಾಗಿನ್ ಮಾಡಿ ಮತ್ತು ನೀವು ರೀ ಅಪ್ಲೋಡ್ ಮಾಡಿ ಎಲ್ಲನೂ, ಸ್ಟಡಿ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್, ಮಾರ್ಕ್ಸ್ ಕಾರ್ಡ್ಸ್ಗಳನ್ನು. ಹೌದಾ, ಹೈದರಾಬಾದ್ ಕರ್ನಾಟಕ ಇದ್ದರೆ ಒಬ್ಬರು ಏನು ಮಾಡಿರ್ತಾರೆ, ಹೈದರಾಬಾದ್ ಕರ್ನಾಟಕಕ್ಕೆ ಟಿಕ್ ಮಾಡಿರ್ತಾರೆ ಬಟ್ ಅವ್ರ ಹತ್ರ ಡಾಕ್ಯುಮೆಂಟ್ ಇರೋದಿಲ್ಲ, ಅಪ್ಲೋಡ್ ಮಾಡಿರೋದಿಲ್ಲ, ಹೀಗಾಗಿ ರಿಜೆಕ್ಟ್ ಆಗುತ್ತೆ. ನಿಮ್ಮದಿದ್ದರೆ ಎಸ್ ಅಂತ ಹಾಕಿ, ಅಂದಿಲ್ಲ ಅಂದರೆ ನೋ ಅಂತ ಹಾಕಿಬಿಡಿ. ಹೌದಾ, ಆಮೇಲೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಸ್ ಅಂತ ಹಾಕಿರ್ತಾರೆ, ಅಪ್ಲೋಡ್ ಮಾಡಿರೋದಿಲ್ಲ. ಈ ರೀತಿ ಕಾರಣಗಳು ಇದರಲ್ಲಿ